ರಾಜಗೋಪಾಲ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ರಾಜಗೋಪಾಲ್ ಅವರ. ನಮಸ್ಕಾರ, ನಿಮ್ ಪ್ರಶ್ನೆ ಏನು? ನಮ್ಮ ನಾವು ಬ್ರಾಹ್ಮಿಣ್ಸ್, ನಮ್ಮ ಅಕ್ಕ ಹೋಗ್ಬಿಟ್ರವ್ರು, ಅನ್ಮ್ಯಾರಿಡ್ ಅವರು. ಓಕೆ, ಅವ್ರಿಗೆ ನಾವೀಗ ಇದೆಲ್ಲ ಮಾಡಿದೀವಿ, ಏನದು ಮುಂದಕ್ಕೆ ಯಾರು ಇಲ್ಲ ಅಂದ್ರೆ ನಮಗೂ ಮಗಳು ಒಬ್ಳೆ ಇರೋದ್ರಿಂದ ಅವಳದ್ ಏನ್ ಮಾಡ್ಬೇಕು ಅದು ಒಂದೇ ಸಲ ಎಲ್ಲ ಮಾಡ್ಬಿಟ್ಟಿದೀವಿ. ಸರಿ ಸರಿ, ನಾವು ಪ್ರತಿ ವರ್ಷ ನಾವು ಅವ್ರಿಗೆ ಬಾಳೆಯಾಮಾಸ ಕೊಡ್ತೀವಿ, ಮಾಡ್ತೀವಿ, ತಟ್ನ ಬಿಡ್ತೀವಿ. ಸರಿ ಸರಿ ಸರಿ, ಏನ್ ಮಾಡ್ತಾ ಇದ್ರು ಅದು ಸರಿ ಇದೆ. ವರ್ಷ ವರ್ಷ ಅವರಿಗೆ ಇಂಥ ಮಹಾಲಯ ಸಂದರ್ಭದಲ್ಲಿ ಅವರನ್ನ ಸ್ಮರಣೆ ಮಾಡಿಕೊಂಡು ನೀವು ಅವರ ಹೆಸರಿನಲ್ಲಿ ತರ್ಪಣಾದಿಗಳನ್ನು ಏನು ಬಿಡ್ತಾ ಇದ್ದೀರಾ, ಅದು ಸರಿ ಇದೆ, ಸಾಧ್ಯ, ಇದು ಕರೆಕ್ಟಾದ ದಾರಿ, ಇದನ್ನು ಮಾಡಬಹುದು. ಯಾವಾಗಲೂ ಅವರು ನೀವು ಒಂದ್ಸಲ ಗಯಾ ಕ್ಷೇತ್ರಕ್ಕೋ ಮತ್ತೆ ಯಾವಾಗಲೂ ಹೋದ ಅಲ್ಲೊಂದ್ಸಲ ಅವರನ್ನ ಸ್ಮರಣೆ ಮಾಡಿಕೊಂಡು ಅವರ ಹೆಸರಿನಲ್ಲಿ ಒಂದು ಪಿಂಡ ಪ್ರದಾನ ಮಾಡೋದರಿಂದಾಗಿ ಹೆಚ್ಚಿನ ಒಂದು ಸಮಾಧಾನ ಸಿಗುತ್ತೆ. ನೀವೇನು ಮಾಡ್ತಾ ಇದ್ದೀರಾ, ವರ್ಷ ವರ್ಷ ಅವರ ಸ್ಮರಣೆ ಮಾಡಿಕೊಂಡು ಈ ಮಹಾಲಯದಲ್ಲಿ ಮಾಡೋದು ಸರಿ ಇದೆ, ಅದನ್ನೇ ಮಾಡಿ, ಅದನ್ನು ಮುಂದುವರಿಸಿ, ಬಿಡೋದು ಬೇಡ, ನೀವು ಇರುವಷ್ಟು ಕಾಲ ಅದನ್ನು ಮಾಡಿ ದಯವಿಟ್ಟು. ಧನ್ಯವಾದಗಳು. ಇನ್ನು ಶಿವಮೊಗ್ಗದಿಂದ ರೂಪಾ ಕರೆ ಮಾಡಿದ್ದಾರೆ. ನಮಸ್ತೆ ರೂಪಾ ಅವರೇ. ಹಲೋ, ನಮಸ್ಕಾರ ರೂಪಾ ಅವರೇ, ನಮಸ್ತೆ, ಮಾತಾಡಿ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ. ನಮಸ್ಕಾರ ರೂಪಾ ಅವರೇ, ಹೇಳಿ. ನಮಸ್ತೆ. ಮನೆಯವರು 5 ಜನ ಅನ್ನತ್ತೆ ಮಂದಿರು. ರೂಪಾವ್ರು ಒಂದ್ ಸ್ವಲ್ಪ ಜೋರಾಗಿ ಹೇಳಿ, ಗಟ್ಟಿಯಾಗಿ ಮಾತಾಡಿ, ಕೇಳಿಸ್ತಿಲ್ಲ. ನಮ್ಮ ಮನೆಯವರು 5 ಜನ ಅಣ್ಣತ್ತ ಮಂದಿರು, ಎಲ್ಲ ಸ್ವಲ್ಪ ರಿಸ್ಕ್ ಆಗಿ ಬೇರೆ ಬೇರೆ ಇದೀವಿ. 5 ಜನ ಅಣ್ಣ ತಮ್ಮಂದಿರು, ಅಷ್ಟು ಗೊತ್ತಾಯ್ತು. ಬೇರೆ ಬೇರೆ ಇದೀವಿ. ಬೇರೆ ಬೇರೆ ಇದೀರಾ? ಸರಿ, ಹೌದು. ಈಗ ಅವರು ಎಲ್ಲ ಸ್ವಲ್ಪ ರಿಸ್ಕ್ ಆಗಿ ನಮ್ಮನ್ನೆಲ್ಲ ಸ್ವಲ್ಪ ದೂರ ಇಟ್ಟಿರಿ, ಯಾವ ಪೂಜೆ ಪುರಸ್ಕಾರಕ್ಕೂ ಹೇಳ್ತಾ ಇಲ್ಲ. ಸರಿ ಸರಿ, ನೀವು ದೂರ ಇದೀರಾ ಅವರಿಂದ? ಹೌದು. ಸರಿ ಸರಿ ಸರಿ, ನಾವೊಬ್ರು ದೂರ ಇದ್ದೀವಿ, ಅವರೆಲ್ಲ ಸ್ವಲ್ಪ ದೂರ ಇದ್ರು ಚೆನ್ನಾಗಿದ್ದಾರೆ. ನಮ್ಮನ್ನೆಲ್ಲ ದೂರ ಇಟ್ಟಿದ್ರೆ ನಮ್ಮನ್ನ ಈಗ ಮಹಾನಾಯಕ ಪಿತೃಪಕ್ಷಕ್ಕೂ ಯಾವ್ದಕ್ಕೂ ಹೇಳ್ತಾ ಇಲ್ಲ. ಹೇಳ್ತಾ ಇಲ್ಲ. ನಾವು ಅಂದ್ರೆ ಬಾಡಿಗೆ ಮನೇಲಿ ಇದೀವಿ, ನಮ್ಮನೆಯವರು ಜಾಬ್ ಮಾಡ್ತಾ ಇದ್ದಾರೆ. ಬಾಡಿಗೆ ಮನೆಯಲ್ಲಿ ಇಡಬಾರ್ದು, ಪಿತೃಪಕ್ಷ ಎಡೆ ಇಡಬಾರ್ದು ಅಂತ ಅಂದ್ರು. ಅದಕ್ಕೆ ನಾವು ಇಡ್ತಾ ಇಲ್ಲ, ಮನೆಗೂ ಕರೀತಾ ಇಲ್ಲ, ಕರೆದ್ರೆ ಹೋಗೋಣ ಅಂತ ಇದೀವಿ, ಅವ್ರು ಕರೀತಾ ಇಲ್ಲ. ಏನ್ ಮಾಡ್ಬೇಕು ಇವಾಗ? ಏನ್ ಮಾಡ್ಬೇಕು ಕೇಳ್ತಿದ್ದೀರಾ? ನೋಡಿ, ನೀವೇನು ಮಾಡಬೇಕು ಈ ಸಂದರ್ಭದಲ್ಲಿ ನಂಗೆ ಅರ್ಥ ಆಯಿತು. ನೋಡಿ, ಅವ್ರು ಮಾಡ್ತಿದ್ದಾರಲ್ಲ ಸಂತೋಷ, ಅವ್ರು ಯಾವತ್ತು ಮಾಡ್ತಾರೆ ಅನ್ನೋದು ತಮಗೆ ಗೊತ್ತಾಗುತ್ತಾ? ಗೊತ್ತಾದರೆ ಆ ದಿವಸದ ದಿವಸ ನೀವು ಅವರನ್ನು ಸ್ಮರಣೆ ಮಾಡಿಕೊಂಡು ಕಣ್ಣೀರು ಹಾಕಿದ್ರೂ ಸಾಕಾಗುತ್ತೆ ಅಂತ ಇದೆ ಶಾಸ್ತ್ರದಲ್ಲಿ. ನಾವು ತುಂಬ ಅಶಕ್ತರಾಗಿದ್ದರೆ, ಇಂತಹ ಸಂದರ್ಭವಶಾತ್ ನಾವು ಬಂಧಿಯಾಗಿಬಿಟ್ಟಿದ್ರೆ, ನಾವು ಅವರನ್ನು ಸ್ಮರಣೆ ಮಾಡಿಕೊಂಡು ಅವ್ರಿಗೆ ನಮಸ್ಕಾರ ಹಾಕಿ ನೀವು ಅವರ ಹೆಸರಿನಲ್ಲಿ ಅವರ ಹೆಸರನ್ನು ಹೇಳಿಕೊಂಡು ಯಾರಿಗಾದರೂ ಈ ತರಕಾರಿಗಳನ್ನು ಅಥವಾ ಒಂದು ದಿನಕ್ಕಾಗುವಷ್ಟು ಏನು ಅಡುಗೆ ಸಾಮಗ್ರಿ ಇದೆ ಅದನ್ನು ಅವರ ಹೆಸರಿನಲ್ಲಿ ದಾನ ಮಾಡಿ, ಗೋವಿಗೆ ಗ್ರಾಸ ಕೊಡಿ, ಅದು ಬಹಳ ಉತ್ತಮವಾಗಿದೆ. ಹೀಗಾಗಿ ನೀವು ಮಾಡಬಹುದಾಗಿರ್ತಕ್ಕಂಥದ್ದು ಗೋವಿಗೆ ಗ್ರಾಸ ಕೊಡ್ತಾ ಅವ್ರ ಹೆಸರನ್ನ ಹೇಳ್ಕೊಂಡು ಅವ್ರು ಯಾವತ್ತು ಮಾಡ್ತಾರೋ ಅವತ್ತು, ಅಕಸ್ಮಾತ್ ಅವ್ರು ಹೇಳಿಲ್ವಾ, ಮಹಾಲಯ ಅಮಾವಾಸ್ಯೆ ದಿವಸ ನೀವು ಗೋವಿಗೆ ಗ್ರಾಸ ಕೊಟ್ಟು ಅವರೆಲ್ಲರನ್ನು ಸ್ಮರಣೆ ಮಾಡಿಕೊಂಡು ಅವರನ್ನು ಸ್ಮರಿಸುವುದೇ ನೀವು ಮಾಡ್ತಕ್ಕಂಥ ಪಿತೃಕಾರ್ಯ. ಹೀಗಾಗಿ ನೀವು ಕೊರಗುವ ಅವಶ್ಯಕತೆ ಇಲ್ಲ, ಅವ್ರು ನಾನು ಕರಿತಾ ಇಲ್ವಲ್ಲ, ಅವ್ರ ಪ್ರಾರಬ್ಧ ಅದು. ಹೀಗಾಗಿ ನೀವು ಸಂಕಟ ಮಾಡ್ಕೋಬೇಡಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ಒಂದು ಗೋವಿಗೆ ಗ್ರಾಸವನ್ನು ಕೊಟ್ಟು ಅವರನ್ನು ಸ್ಮರಣೆ ಮಾಡಿ ಕೈ ಮುಗಿರಿ. ನಿಮ್ಮ ನಮಸ್ಕಾರ ಅವರಿಗೆ ಸಲ್ಲಿಕೆಯಾಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗ. ಎಸ್, ಏನು ಮಧುಗಿರಿಯಿಂದ ಪುರುಷೋತ್ತಮ್ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಪ್ರಶ್ನೆ ಏನು ಕೇಳಿ, ಶಾಸ್ತ್ರಿಗಳಿದ್ದಾರೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಹೇಳಿ. ಏನಿಲ್ಲ ಗುರುಜಿ, ನಮ್ದು ಕದ್ರೆ ಹುಣ್ಣಿಮೆ, ಮಾರ್ಚ್ ತಿಂಗಳು ಬರುತ್ತೆ, ಕದ್ರೆ ಹುಣ್ಣಿಮೆ. ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಕದ್ರೆ ಹುಣ್ಣಿಮೆ ಅಂತ ಬರುತ್ತೆ ಮಾರ್ಚ್ ತಿಂಗಳಲ್ಲಿ, ಅವತ್ತು ನಮ್ ತಂದೆ ತೀರೋಗಿದ್ರು. ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವ ಸ್ಥಿತಿ ಮಾಡ್ತಾ ಇದ್ವಿ, ಒಂದು ಕಾರ್ಯ ಶ್ರದ್ಧಾ ಕಾರ್ಯ ಮಾಡ್ತಾ ಇದ್ವಿ. ವಾರ್ಷಿಕ ಶ್ರದ್ಧಾ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ಸರಿ, ಅಂದ್ರೆ ಏನು ಮುಂದಿನ ಸಾಲ ಅರ್ಥ ಆಗ್ಲಿಲ್ಲ. ಅಂದ್ರೆ ನಾವು ವರ್ಷಕ್ಕೊಂದ್ಸಲಿ ಆ ಟೈಮಲ್ಲಿ ನಮ್ಗೆ ನೆಂಟರಿಷ್ಟು ಜನ ಬರಲ್ಲ, ಎಲ್ಲ ಜಾತ್ರೆಗಳು ಇರ್ತಾವ ಆ ದಿವಸ. ಆದ್ರಿಂದ ನಾವು ಪಿತೃಪಕ್ಷದಲ್ಲಿ ಏನಾದ್ರು ಮಾಡಕ್ ಹೋದ್ರೆ ಯಾವ ದಿನ ಮಾಡಬಹುದು? ಈಗ ಏನ್ ಮಾಡಬಹುದು ಅಂತಲ್ವಾ? ಜಾತ್ರೆ ಸಮಯ, ಜನ ಜಾಸ್ತಿ ಬರೋದಿಲ್ಲ ಕುಟುಂಬದಲ್ಲಿ. ಈಗ ಮಾಲಯ ಅಮಾವಾಸ್ಯೆ ಟೈಮಲ್ಲಿ ಮಾಡೋದಾದ್ರೆ ಯಾವಾಗ ಮಾಡ್ಬೇಕು ಪಿತೃಪಕ್ಷದಲ್ಲಿ? ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ದಿವಸ ನೀವು ಮಾಡಬಹುದು ಮಹಾಲಯ, ಅಥವಾ ನೀವು ಅವ್ರು ಯಾವ ತಿಥಿಯಲ್ಲಿ ಹೋಗಿದ್ದಾರೋ ಆ ತಿಥಿಯಲ್ಲಿ ಮಾಡೋದು ತುಂಬ ಉತ್ತಮ. ಈ ಮಹಾಲಯದಲ್ಲಿ ನೀವು ಅವ್ರು ಹೋಗಿದ್ದಾರಲ್ವಾ, ಆ ಹೋಗಿದ ತಿಥಿ ಯಾವುದು ನೋಡ್ಕೊಳ್ಳಿ, ಆ ತಿಥಿ ಈ ಪಕ್ಷ ಮಾಸದಲ್ಲಿ ಯಾವತ್ತು ಬರುತ್ತೆ ಆ ದಿವಸ ಮಾಡೋದು ಉತ್ತಮ. ಅರ್ಥ ಆಯ್ತಾ? ನಿಮಗೆ ಅದು ಗೊತ್ತಾಗಿದೆ ಅನ್ಕೋತೀನಿ, ಅದೇ ಉತ್ತಮ ಆಗಿರತಕ್ಕಂಥದ್ದು. ಇಲ್ಲ, ಆ ಸಂದರ್ಭದಲ್ಲಿ ಆಗ್ತಾ ಇಲ್ಲ ಅಂದ ಪಕ್ಷದಲ್ಲಿ ಅಮಾವಾಸ್ಯೆ ದಿವಸ ಮಾಡ್ತಕ್ಕಂಥದ್ದು ಶ್ರೇಯಸ್ಕರ, ಅದನ್ನು ಮಾಡಿ. ಓಕೆ,
ಇನ್ನು ಬೆಂಗಳೂರಿನಿಂದ ಸವಿತಾ ಕರೆ ಮಾಡಿದ್ದಾರೆ. ನಮಸ್ತೆ ಸವಿತಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ, ನಿಮ್ ಪ್ರಶ್ನೆಯನ್ನು ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸವಿತಾ. ನಮಸ್ತೆ ಗುರುಜಿ. ನಮಸ್ಕಾರ ಹೇಳಿ. ನಮ್ಮ ಯಜಮಾನರು ಕೊರೋನಾ ಟೈಮ್ ಅಲ್ಲಿ ತೀರ್ಕೊಂಡ್ರು ಗುರುಜಿ. ನನ್ಗಿವಾಗ ಯಾರು ಇಲ್ಲ, ನನಗಿಬ್ರು ಹೆಣ್ಮಕ್ಳು ಇರೋದು. ಸರಿ. ಪಿತೃಪಕ್ಷದಲ್ಲಿ ನಾವು ಪಿತೃ ತರ್ಪಣ ಬಿಡ್ಬೋದಾ ಗುರುಜಿ? ಹಾ ನೋಡಿ, ಇದು ನೀವು ಯಾರ ಬಳಿ, ನಿಮ್ಮ ಹತ್ತಿರದಲ್ಲಿ ನಿಮ್ಗೆ ಯಾರಾದರೂ ಪುರೋಹಿತರಿರ್ತಾರಲ್ವಾ, ಅವರ ಮೂಲಕ ನೀವು ಮಾಡಿಸಬಹುದು. ಅಥವಾ ನಿಮ್ಮ ಮನೆಯವರ ಏನು, ಅವರ ಅಣ್ಣ ತಮ್ಮಂದಿರು ಇತ್ಯಾದಿಗಳೇನಾದರೂ ಇದ್ದರೆ, ಅವರ ಮಕ್ಕಳೇನಾದರೂ ಇದ್ದರೆ ಅವರ ಬಳಿ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಇಲ್ಲ, ನೀವೇ ಮಾಡಬೇಕು ಅಂತಂದರೆ ಯಾರನ್ನಾದರೂ ಪುರೋಹಿತರನ್ನ ಕೂರ್ತುಕೊಂಡು ಅವರ ಬಳಿ ರಿಕ್ವೆಸ್ಟ್ ಮಾಡಿಕೊಂಡು ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ಮಾಡ್ತಕ್ಕಂಥವ್ರು ಅನೇಕರಿದ್ದಾರೆ, ಉದಾರಿಗಳು, ಉದಾರ ಮನಸ್ಸಿನಲ್ಲಿರ್ತಕ್ಕಂಥ ಪುರೋಹಿತರು ಅನೇಕರಿದ್ದಾರೆ. ಅಂಥವ್ರನ್ನ ನೋಡಿಕೊಂಡು ನೀವು ಕೇಳಿಕೊಂಡು ಅವರ ಮಾರ್ಗದರ್ಶನ ತಗೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಹೆಣ್ಮಕ್ಳು ಮಾಡಬಾರ್ದು ಅಂತೇನಿಲ್ಲ, ಕೆಲವೊಂದು ಅತಿಯಾದ ದುಃಖ, ಅತಿಯಾದ ನೋವು ಅವ್ರಿಗೆ ಉಂಟಾಗುತ್ತೆ. ಆ ಕಾರ್ಯ ಮಾಡುವಾಗ ಅವರಿಗೆ ಕೈ ಇತ್ಯಾದಿ ಮನಸ್ಸಿನ ವೇದನೆಯಿಂದಾಗಿ ಕಾರ್ಯ ಮಾಡೋದು ಸುಲಭ ಆಗೋದಿಲ್ಲ, ಅವ್ರಿಗೆ ಮನಸ್ಸು ಮೃದು. ಈ ಕಾರಣದಿಂದಾಗಿ ಹೆಣ್ಮಕ್ಕಳಿಗೆ ಇದನ್ನು ಬೇಡ ಅಂತ ಗೌರವದಿಂದ, ಅದೇನು ತಿರಸ್ಕಾರ ಅಂತಲ್ಲ, ಗೌರವದಿಂದ ಅವ್ರಿಗೆ ಅವ್ರನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಆರಾಮಾಗಿ ಕುಳಿಸಿ ಆರಾಮಾಗಿ ಅವ್ರು ಕೂತ್ಕೊಳ್ಳೋಕ್ಕೆ ಹೇಳಿ ಗಂಡುಮಕ್ಳು ಇದನ್ನು ಮಾಡಲಿ ಅನ್ನೋ ಉದ್ದೇಶಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ನೀವು ಮಾಡಬಾರ್ದು ಅಂತೇನಿಲ್ಲ, ಸ್ಮರಣೆ ಮಾಡಿ. ಈ ಒಬ್ಬರಿಗೆ ಹೆಣ್ಮಗಳಿಗೆ ಹೇಳಿದ್ನಲ್ಲ, ಆ ರೀತಿಯಲ್ಲಿ ಗೋವಿ ಗ್ರಾಸ ಕೊಟ್ಟರು ಆಗುತ್ತೆ. ಆದರೆ ನೀವು ತರ್ಪಣ ಇತ್ಯಾದಿಗಳನ್ನು ಮಾಡಿಸ್ಬೇಕು ಅಂದರೆ ಒಬ್ಬರನ್ನ ಪುರೋಹಿತರನ್ನ ಗುರುತಿಟ್ಕೊಂಡು ಅವರನ್ನ ಅವರ ಬಳಿ ಮಾಡಿಸೋದು ಒಳ್ಳೆಯದು. ಇದನ್ನು ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.